ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಒಂದು ಗಣೇಶ ಚತುರ್ಥಿಯ ದಿನದಂದು ಯಾವ ಬಣ್ಣದ ಒಂದು ಗಣಪತಿಯನ್ನ ಇಟ್ಕೊಳ್ಬೇಕು ಪೂಜೆ ಮಾಡುವಾಗ, ಹಾಗೆಯೇ ಯಾವ ಬಣ್ಣದ ಗಣಪತಿಯನ್ನು ಇಟ್ಕೊಳ್ಳೋದ್ರಿಂದ ನಮಗೆ ವಿಶೇಷವಾಗಿರುವಂತಹ ಗಣಪತಿಯ ದಿವ್ಯ ಅನುಗ್ರಹ ಪ್ರಾಪ್ತವಾಗುತ್ತೆ ಅನ್ನುವಂತಹ ಮಾಹಿತಿಗಳ ಬಗ್ಗೆ ಇವತ್ತು ಇವಿಡದ್ರೆ ತಿಳ್ಕೊಳ್ಳೋಣ. ಈ ಗಣೇಶ ಚತುರ್ಥಿ ಅಂದ್ರೇ ಬಹಳ ಉತ್ಸಾಹದಿಂದ ಮಾಡ್ಕೊಳ್ಳುವಂತಹ ಹಬ್ಬ. ಪ್ರತಿಯೊಂದು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ, ಹಿರಿಯರವರೆಗೂ ಕೂಡ, ಪ್ರತಿಯೊಬ್ಬರು ಕೂಡ ಸಂತೋಷವಾಗಿ ಒಂದು ಗಣಪತಿಯ ಆಚರಣೆಯನ್ನ, ಗಣಪತಿಯ ಹಬ್ಬವನ್ನ ಆಚರಣೆಯನ್ನ ಮಾಡಿ ವಿಜೃಂಭಣೆಯಿಂದ ಒಂದು ಮೆರವಣಿಗೆಯನ್ನ ಮಾಡಿ, ಉತ್ಸವವನ್ನ ಮಾಡಿ, ಈ ರೀತಿಯಾಗಿ ಮಾಡಿ ಒಂದು ಬಹಳ ವಿಜೃಂಭಣೆಯಿಂದ ಮಾಡುವಂತಹ ಹಬ್ಬ ಅಂತಾನೆ ಹೇಳ್ಬಹುದು. ಈ ಒಂದು ಹಬ್ಬವನ್ನ, ಈ ಒಂದು ಗಣಪತಿಯ ಹಬ್ಬದಲ್ಲಿ ಯಾವ ಒಂದು ಗಣಪತಿಯನ್ನ ಇಟ್ಟು ನಾವು ಪೂಜೆ ಮಾಡ್ಬೇಕಾಗುತ್ತೆ, ಆ ಗಣಪತಿಯನ್ನ ಇಟ್ಟು ಪೂಜೆ ಮಾಡೋದಾದ್ರೆ ಯಾವ ರೀತಿಯಾದಂತಹ ಒಂದು ಫಲಗಳು ನಮ್ಗೆ ಲಭ್ಯವಾಗ್ತಾ ಹೋಗ್ತದೆ, ನಮಗೆ ಮೋಕ್ಷ ಪ್ರಾಪ್ತವಾಗಬೇಕು ಅಂದ್ರೆ ಯಾವ ಕಡೆಯಲ್ಲಿ ಸೊಂಡಿಲಲ್ಲಿರುವಂತಹ ಗಣಪತಿಯನ್ನ ಪೂಜೆ ಮಾಡಬೇಕು, ನಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತವಾಗಬೇಕು, ಧನಾಭಿವೃದ್ಧಿ ಆಗಬೇಕು ಅಂದ್ರೆ ಯಾವ ಕಡೆ ಇರುವಂತಹ ಒಂದು ಸೊಂಡಿಲಿರುವಂತಹ ಗಣಪತಿಯನ್ನ ಪೂಜೆ ಮಾಡಬೇಕು ಅನ್ನುವಂತಹ ವಿಶೇಷವಾಗಿರುವಂತಹ ಸಂಗತಿಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ. ಗಣಪತಿಯ ಹಬ್ಬ ಅಂದ್ರೆ ಹಾಗೆ ಎಲ್ಲರಿಗೂ ಕೂಡ ಉತ್ಸಾಹ ಅನ್ನುವಂಥದ್ದು ತಾನಾಗಿ ತಾನೇನೆ ಬರುತ್ತೆ. ಈಗ ಆಲ್ರೆಡಿ ಎಲ್ಲರ ಮನೆಯಲ್ಲೂ ಕೂಡ ಗಣಪತಿಯ ಒಂದು ಹಬ್ಬದ ಆಚರಣೆಯ ಪ್ರಯುಕ್ತವಾಗಿ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇರುತ್ತೆ. ಹಾಗೆ ಆ ಸಿದ್ಧತೆಗಳಲ್ಲಿ, ಗಣಪತಿಯ ಆರಾಧನೆಯಲ್ಲಿ ಯಾವ ಒಂದು ಗಣಪತಿಯನ್ನ ಇಟ್ಟು ನಾವು ಪೂಜೆಯನ್ನ ಮಾಡ್ಬೇಕು ಅಂದ್ರೆ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಈ ಒಂದು ಬಲಮುರಿ ಗಣಪತಿಯನ್ನ, ಬಲಗಡೆ ಇರುವಂತಹ ಸೊಂಡಿಲಿರುವಂತಹ ಗಣಪತಿಯನ್ನ, ಬಲಗಡೆಯಲ್ಲಿ ಸೊಂಡಿಲು ತಿರುಗಿಸಿಕೊಂಡಿರುವಂತಹ ಬಲಮುರಿ ಗಣಪತಿಯನ್ನ ನಾವು ಇಟ್ಟು ಪೂಜೆ ಮಾಡಿದ್ರೆ ಆದ್ರೆ ಲಕ್ಷ್ಮೀ ದೇವಿಯ ಅನುಗ್ರಹವಾಗುತ್ತೆ, ಹಾಗೂ ಧನಸಿರಿ ಸಂಪತ್ತುಗಳು ಅನ್ನುವಂಥದ್ದು ವೃದ್ಧಿಯಾಗ್ತಾ ಹೋಗುತ್ತದೆ. ಹಾಗಾದ್ರೆ ಆ ಬಲಮುರಿ ಗಣಪತಿ ಯಾವ ಬಣ್ಣದಲ್ಲಿ ಇದ್ರೆ ಬಹಳ ಒಳ್ಳೇದು ಅನ್ನೋದಂದ್ರೆ, ಹಳದಿ ಬಣ್ಣದ ಗಣಪತಿಯನ್ನ, ಅಂದ್ರೆ ಯೆಲ್ಲೋ ಕಲರ್ ನಲ್ಲಿ ಇರುವಂತಹ ಗಣಪತಿಯನ್ನ ತಂದಿಟ್ಟು ನಾವು ಪೂಜೆ ಮಾಡುವಂಥದ್ದು ಬಹಳ ಶ್ರೇಷ್ಠ. ಯಾಕೆ ಅಂದ್ರೆ ಗಣಪತಿಗೆ ಈ ಒಂದು ಹಳದಿ ಬಣ್ಣ ಅಂದ್ರೆ ಬಹಳ ಪ್ರಿಯ. ಹಳದಿ ಬಣ್ಣದ ಪುಷ್ಪಗಳಿಂದ ಪೂಜೆ ಮಾಡಿದ್ರು ಕೂಡ ಬೇಗನೆ ಒಲಿತಾನೆ. ಹಾಗಾಗಿ ಹಳದಿ ಬಣ್ಣದ ಒಂದು ಗಣಪತಿಯನ್ನ ತಂದಿಟ್ಟು, ಮಣ್ಣಿನ ಗಣಪತಿಯನ್ನ ತಂದಿಟ್ಟು ಆ ದಿನ ಪೂಜೆಯನ್ನ ಮಾಡ್ಬೇಕಾಗತ್ತೆ. ಇನ್ನು ಎಡಮುರಿ ಗಣಪತಿಯನ್ನ, ಅಂದ್ರೆ ಎಡಭಾಗದಲ್ಲಿ ಸೊಂಡಿಲಿರುವಂತಹ ಗಣಪತಿಯನ್ನ, ಇದು ಮೋಕ್ಷ ಪ್ರದಾಯಕ. ನಮ್ಗೆ ಮೋಕ್ಷ ಸಿದ್ಧಿ ಆಗಬೇಕು, ಮೋಕ್ಷ ಪ್ರಾಪ್ತವಾಗಬೇಕು ಅಂದ್ರೆ ಎಡಗಡೆ ಇರುವಂತಹ ಸೊಂಡಿಲಿರುವಂತಹ ಗಣಪತಿಯನ್ನು ನಾವು ಪೂಜೆ ಮಾಡ್ಬೇಕಾಗುತ್ತೆ. ಆಯ್ಕೆ ನಮ್ಮದಾಗಿರುತ್ತೆ. ಧನಾಭಿವೃದ್ಧಿ ಬೇಕು ಅಂದ್ರೆ, ಅಥವಾ ಈ ರೀತಿಯಾಗಿ ಏನು ನಮ್ಗೆ ಬೇಕು ಅನ್ನುವಂತಹದನ್ನ ಬೇಡ್ಕೊಂಡು ನಾವು ಆ ಈಡೇರಿಕೆಯನ್ನ ಇಟ್ಕೊಂಡು ನಾವು ಆ ಒಂದು ಪೂಜೆಯನ್ನ ಮಾಡ್ತೀವಿ. ಹಾಗಾಗಿ ಬಲಮುರಿ ಅಥವಾ ಎಡಮುರಿ ಗಣಪತಿನ ತಂದಿಟ್ಟು ನಾವು ಪೂಜೆಯನ್ನ ಮಾಡ್ಬೋದಾಗಿದೆ. ಬಲಮುರಿ ಗಣಪತಿನ ತಂದಿಟ್ರೆ ಖಂಡಿತವಾಗಿ ನಮ್ಗೆ ಈ ಒಂದು ಧನಾಗಮನ ಅನ್ನೋದಾಗುತ್ತದೆ, ಹಾಗೇನೆ ಎಡಮುರಿ ಗಣಪತಿಯಿಂದ ಮೋಕ್ಷ ಅನ್ನೋದು ಪ್ರಾಪ್ತವಾಗ್ತಾ ಹೋಗುತ್ತದೆ ಈ ವಿಧವಾಗಿ. ಹಾಗಾಗಿ ಈ ಎರಡು ಗಣಪತಿಗಳನ್ನ ಆಯ್ಕೆ ಮಾಡಿ ನಾವು ತರಬೇಕಾಗುತ್ತೆ. ಅದಾದ ನಂತರ ಯಾವ ಬಣ್ಣದ ಗಣಪತಿ ಅಂದ್ರೆ, ಈ ವಿಶೇಷವಾಗಿ ನಾನು ಹೇಳ್ದಾಗೆ ಹಳದಿ ಬಣ್ಣದಲ್ಲಿರುವಂತಹ ಗಣಪತಿಯನ್ನ ತಂದಿಟ್ಟು ಪೂಜೆಯನ್ನ ಮಾಡಿ ನಾನಾ ವಿಧವಾದಂತಹ ಅವನ ಒಂದು ಗಣಪತಿಯ ಒಂದು ಮಂತ್ರಗಳನ್ನ, ಅಷ್ಟೋತ್ತರಗಳನ್ನ ಹೇಳ್ತಾ ಪತ್ರೆಗಳಿಂದ. ದೇವರ ನಾಡು ಶ್ರೀ ಕೇರಳ ಭದ್ರಕಾಳಿ ಶಕ್ತಿಪೀಠ, ಸರ್ವ ಸಮಸ್ಯೆಗಳಿಗೆ ಒಂದು ಶ್ರೇಷ್ಠ ಪರಿಹಾರ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ 3 ದಿನಗಳಲ್ಲಿ ಪರಿಹಾರ. ಕುಟುಂಬ ಸಮಸ್ಯೆ, ಸತಿಪತಿ ಕಲಹ, ಡೈವರ್ಸ್ ಪ್ರಾಬ್ಲಮ್, ಮದುವೆ ವಿಳಂಬ, ಅನಾರೋಗ್ಯ ಸಮಸ್ಯೆ, ಸಂತಾನ ಸಮಸ್ಯೆ, ಮಾಂತ್ರಿಕ ದೋಷಗಳು, ಉದ್ಯೋಗ, ಶತ್ರುಪೀಡೆ, ಅತ್ತೆ ಸೊಸೆಯ ಜಗಳ, ವಶೀಕರಣ, ವ್ಯಾಪಾರದಲ್ಲಿ ನಷ್ಟ, ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಇಷ್ಟಾರ್ಥ ಕಾರ್ಯಗಳಾಗಿದ್ದರೂ ಕೇವಲ 3 ದಿನಗಳಲ್ಲಿ ನೆರವೇರಿಸಿ ಕೊಡುತ್ತಾರೆ. ಎಂದೇ ಕರೆ ಮಾಡಿ ಪಂಡಿತ್ ಶ್ರೀ ಮಂಜುನಾಥ್ ತಾಂತ್ರಿಕ್. ದೂರವಾಣಿಯ ಸಂಖ್ಯೆ 9845804672. ಒಂದು 21 ಬಗೆಯಾದಂತಹ ಪತ್ರಗಳು, ಅಥವಾ ಈ ಒಂದು ವಿಶೇಷವಾಗಿ ನಾನು ಹೇಳ್ದಾಗೆ ಈ ಒಂದು ಗರಿಕೆಯಿಂದ ಪೂಜೆ ಮಾಡೋದ್ರಿಂದ ಅದ್ಭುತವಾದಂತಹ ಫಲಿತಾಂಶಗಳು ನಮ್ಗೆ ಪ್ರಾಪ್ತವಾಗ್ತಾ ಹೋಗುತ್ತದೆ. ಈ ವಿಧವಾಗಿ ಗಣೇಶ ಚತುರ್ಥಿ ದಿನದಂದು ಈ ಒಂದು ಗಣಪತಿನ ತಂದಿಟ್ಟು ಪೂಜೆ ಮಾಡ್ಕೊಳ್ಳಿ, ಖಂಡಿತವಾಗಿ ನಿಮ್ಗೆ ಗಣಪತಿಯ ದಿವ್ಯ ಅನುಗ್ರಹ ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆದಾಗ್ಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.